ತುಂಬಾ ವರ್ಷಗಳ ಹಿಂದೆ ಒಂದೂರಲ್ಲಿ ಒಬ್ಬ ನೇಗಾರ ಇದ್ದ. ಅವ್ರ ನೇಯೋ ಸೀರೆಗಳ ಮೇಲೆ ಊರಲ್ಲಿರೋರ್ಗೆ ತುಂಬಾ ಶೋಕಿ ಇತ್ತು. ಅವ್ರ ಮನೆಯಲ್ಲಿ ಒಂದು ಸುಂದರವಾದ ಮಗಳ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಪ್ಪ, ಎಷ್ಟೊತ್ತಿಂದ ಕುತ್ಕೊಂಡು ನೀವು ಬಟ್ಟೆ ನೇಯ್ತಿದ್ದೀರಾ? ಇನ್ನೂ ಏನು ತಿಂದೇ ಇಲ್ಲ. ಅರೆ, ಇದಂತೂ ಮುಗ್ದೋಗಿದೆ ಕಣಮ್ಮ. ಈ ಸರಿ ತುಂಬಾ ಬೇಡಿಕೆ ಇರೋದ್ರಿಂದ ತುಂಬಾ ಸೀರೆ ಮಾಡ್ಬೇಕು ಈ ಸರಿ. ಅದು ಸಮಯಕ್ಕೆ ಸರಿಯಾಗಿ ಬೇರೆ ಕೊಡ್ಬೇಕು ನಾನು. ಮತ್ತೆ ಮದುವೆ ಸಮಯ ಬೇರೆ ಅಲ್ವಾ? ಹಾಗೆ ಬಂಗಾರದಿಂದ ನೇಯ್ದಿರೋ ಸೀರೆ ಬೇಕು ಅಂತ ಕೂಡ ಕೆಲವರು ಹೇಳಿದ್ದಾರೆ. ಹಾಗಾಗಿ ತುಂಬಾ ಕೆಲಸ ಇದೆ. ಗೊತ್ತಪ್ಪ, ಆದ್ರೆ ಸ್ವಲ್ಪ ಊಟ ಮಾಡ್ಬೇಕಲ್ವಾ? ಹೀಗೆ ಕೂತು ಎಷ್ಟೊತ್ತು ಮಾಡ್ತೀರಾ? ಸರಿ, ಕಟ್ಟಿ ಒಳಗಿಟ್ಟಿದ್ದೀನಿ. ಈಗಾದ್ರೂ ಸಮಾಧಾನ ನಿಂಗೆ? ಹಾ ಅಪ್ಪ, ಬಂಗಾರದ ದಾರ ನೀವು ಅಲ್ಲಿಟ್ಟಿದ್ದೀರಲ್ವಾ, ಅದೆಲ್ಲ ನಾನು ಬೇರೆ ಬೇರೆ ಮಾಡ್ಲಾ? ಹಾ ಮಗಳೇ, ಅದಂತೂ ಒಳ್ಳೇದಾಗತ್ತೆ. ಆದ್ರೆ ನಿಂಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆಯಲ್ವಾ? ನೀನಿಲ್ಲಿ ನಂಗ್ ಸಹಾಯ ಮಾಡ್ತಾ ಇದ್ರೆ ಮನೆ ಕೆಲ್ಸ ಎಲ್ಲ ಯಾರ್ ಮಾಡೋದು? ಆಗ ನಿಂಗ್ ಕೆಲ್ಸ ಜಾಸ್ತಿ ಆಗಲ್ವಾ? ಅಪ್ಪ, ನೀವು ಚಿಂತೆ ಮಾಡ್ಬೇಡಿ. ಮನೇಲಿ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲ ಆಯ್ತು. ಈಗ ನಾನ್ ನಿಮ್ ಜೊತೆ ಕುತ್ಕೊಂಡು ನಿಮ್ಗೆ ಸಹಾಯ ಮಾಡ್ತೀನಿ. ಸರಿ ಕಣಮ್ಮ, ಹಾಗಾದ್ರೆ ಬಂಗಾರದ ನೂಲನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಜಾಗ್ರತೆಯಲ್ಲಿ ಮಾಡು. ಅರೆ ಮಗಳೇ, ನಿನ್ ಕೈಯಲ್ಲಂತೂ ಜಾದೂ ಇದೆ. ಎಷ್ಟು ಚೆನ್ನಾಗಿ ಎಲ್ಲ ಬಂಗಾರದ ನೂಲ್ಗಳನ್ನ ಬಿಡಿಸಿಟ್ಟಿದ್ದೀಯಾ. ಅಪ್ಪ, ಸರಿಯಾಗಿ ಮಾಡಿದೀನಲ್ವಾ? ಚೆನ್ನಾಗೇ ಮಾಡಿದ್ಯಾ ಕಣಮ್ಮ. ಮತ್ತೆ ನೀನ್ ಯಾರ ಮಗಳೇಳು? ನೀನು ನನ್ನ ಮಗಳು. ನೋಡ್ತಾ ಇದ್ರೆ ನೀನು ಬಂಗಾರದ ನೂಲ್ ಮಾಡಿರೋ ರೀತಿ ಕಾಣುತ್ತೆ ಕಣಮ್ಮ. ಇದು ನಿಜನಾ? ಜುಲಾನ ಮಗಳಿಗೆ ಬಂಗಾರದ ನೂಲ್ ಹೆಣಿಯಕ್ ಬರುತ್ತಾ? ಈ ವಿಷಯನಂತೂ ಇಡೀ ಊರಿಗೆ ಹೇಳ್ಬೇಕು ನಾನೀಗ. ಏನಪ್ಪ ಹೇಳ್ತಿದ್ದೀರ ನೀವು? ಸರಿಯಪ್ಪ, ಮನೆ ಕೆಲ್ಸ ಎಲ್ಲ ಸ್ವಲ್ಪ ಮುಗಿಸ್ ಬರ್ತೀನಿ. ಹಾ ಕಣಮ್ಮ, ನಾನು ಕೂಡ ಪೇಟೆಗೆ ಹೋಗಿ ಬರ್ತೀನಿ. ಮತ್ತೆ ಮಾರ್ಕೆಟಿಗೆ ಹೋಗಿ ಏನಾದರೂ ತರಕಾರಿ ಸಿಗುತ್ತಾ ಅಂತ ಕೂಡ ನೋಡ್ಕೊಂಡು ಬರ್ತೀನಿ ನಾನು. ಅದೇ ಹೇಳ್ತಿದ್ದೀನಲ್ಲ ನಾನು, ಮಾರ್ಕೆಟು ಸಂಜೆ ತುಂಬ ಇಳ್ದಿರುತ್ತೆ. ಅದರಿಂದ ನಿಂಗೆ ತುಂಬ ಒಳ್ಳೇದಾಯ್ತು ಬಿಡು. ಏನು ಹೇಳ್ತೀಯಾ? ಹಾಂ, ಮತ್ತೆ ಬೆಳಿಗ್ಗೆ ಅಂತೂ ಬಟ್ಟೆ ನೇಯ್ತಾ ನೇಯ್ತಾ ನನಗೆ ಬೇರೆ ಸಮಯನೇ ಸಿಗಲ್ಲ. ಹಾಂ, ಮತ್ತೆ ರಾಯಣ್ಣನ ಮನೆ ಮದುವೆ ಸಮಯಕ್ಕೆ ಅವರೆಲ್ಲ ಸೀರೆ ನೇಯೋದು ನಿಂಗೆ ಸಿಕ್ಕಿರ್ಬೇಕಲ್ವಾ? ಹಾಂ ಹೌದು ಕಣಯ್ಯ, ಕೆಲವು ಸೀರೆಯಂತೂ ಬಂಗಾರದ ನೂಲಿಂದ ನೇಯ್ದು ಕೊಡಬೇಕು. ಅದಕ್ಕೆ ತುಂಬ ಸಮಯ ತಗೊಳ್ತಾ ಇದೆ. ಗೊತ್ತಾ ನಿಂಗೆ ಒಂದು ಮಾತು? ಗೊತ್ತಾ ನಿಂಗೆ, ನಮ್ಮ ಜಮೀನ್ದಾರಣ್ಣ ನಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ದರು. ನಾವು ಹೇಳಿದ್ದನ್ನೆಲ್ಲ ಕಿವಿಗೊಟ್ಟು ಕೇಳ್ತಾರೆ. ಮತ್ತೆ ನಮ್ಮನ್ನೆಲ್ಲ ಅವ್ರ ಮನೆಯವ್ರ ರೀತಿನೇ ನೋಡ್ಕೊಳ್ತಾರೆ. ಸಂಜೆ ಮಾರ್ಕೆಟ್ನ ತೆರಿಬೇಕು ಅಂದಿದ್ದಕ್ಕೆ ಅವರು ಮಾರ್ಕೆಟ್ನ ಸಂಜೆ ತೆರೆಸಿದ್ದಾರೆ. ಗೊತ್ತಾ ನಿಂಗೆ? ಹಾಂ, ನಾನಂತೂ ತಿಳ್ಕೊಂಡಿದ್ದೆ ಜಮೀನ್ದಾರಣ್ಣ ಈ ಮಾತಿಗೆಲ್ಲ ಒಪ್ಕೊಳ್ಳೋದೇ ಇಲ್ಲ ಅಂತ. ಒಳ್ಳೆ ಮನುಷ್ಯರು ಅವರು, ಒಳ್ಳೆ ಮನಸ್ಸಿದೆ ಅವರಿಗೆ. ಮತ್ತೆ ಇವತ್ತು ಊರಲ್ಲಿ ನಾನು ಒಂದು ವಿಷಯ ಕೇಳ್ಪಟ್ಟೆ, ನಿನ್ನ ಮಗಳಿಗೆ ಬಂಗಾರದ ನೂಲ್ ಮಾಡೋಕ್ಕೆ ಬರುತ್ತಂತೆ. ಹೌದಾ? ಅರೆ, ಅದನ್ನ ಯಾರು ಹೇಳಿದ್ದು? ಅರೆ, ರಾಧೆ ಹೇಳ್ದ ನಂಗೆ. ಅವನು ನಿನ್ನ ಮನೆ ಮುಂದೆಯಿಂದ ಹೋಗೋವಾಗ ಅವನ ಕಿವಿಗೆ ಬಿತ್ತಂತೆ. ಹೌದಾ? ಇದು ನಿಜನಾ? ಛೇಛೆ, ಆ ರಾಧೆಯಂತೂ ಏನೇನೋ ಹೇಳಲಿಕ್ಕೆ ಹೊರಟಿದ್ದಾನೆ. ಹಾಗೇನೂ ಇಲ್ಲ, ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಕೆಲಸ ಬಾಕಿ ಇದೆ. ಅದ್ರ ಮೇಲೆ ಆ ಸೀರೆಗಳನ್ನು ಬೇರೆ ಮುಗಿಸ್ಬೇಕು. ನಾನು ಬರ್ತೇನೆ. ಜುಲೋಹ ಅಣ್ಣ ಅಂತೂ ಇಲ್ಲ ಅಂತ ಬೇರೆ ಹೇಳಲಿಲ್ವಲ್ಲ? ಅಂದ್ರೆ ಅವನ ಮಗಳಿಗೆ ಬಂಗಾರದ ನೂಲ್ ಮಾಡಕ್ಕೆ ಬರುತ್ತೆ. ರಾಧೆ ಸರಿಯಾಗಿ ಹೇಳಿದಾನೆ. ಇದು ಒಳ್ಳೆ ಸುದ್ದಿ. ಇದನ್ನ ಜಮೀನ್ದಾರ್ ಸಾಹೇಬ್ರಿಗೆ ಹೇಳಲೇಬೇಕು ನಾನು. ಅದೇ ಸರಿಯಾಗಿರುತ್ತೆ. ನೀನೇನ್ ಹೇಳ್ತಿದ್ಯಾ ಅಂತ ನಿಂಗ್ ಗೊತ್ತಾ? ಹೌದು ಸಾಹೇಬ್ರೆ, ನಂಗ್ ಗೊತ್ತಾದ ನಂತರನೇ ನಾನೆಲ್ಲ ನೋಡ್ಕೊಂಡು ಮತ್ತೆ ನಿಮ್ಗೆ ಹೇಳ್ತಿರೋದು. ಇದು ಹೇಗಾಗಕ್ ಸಾಧ್ಯ? ಮನುಷ್ಯ ಬಂಗಾರದ ನೂಲ್ನ ಹೇಗ್ ಮಾಡಕ್ ಸಾಧ್ಯ ಅಲ್ವಾ? ನಂಗೋ ಮೊದ್ಲು ನಂಬಿಕೆ ಬಂದಿರ್ಲಿಲ್ಲ, ಮತ್ತೆ ನಾನು ಕೂಡ ರಾಧೆ ಮಾತನ್ನ ನಂಬಿರ್ಲಿಲ್ಲ. ಆದ್ರೆ ಜುಲಾಹ ಅವರನ್ನ ನಾನೇ ಕೇಳಿದೆ ಒಂದಿನ.
ಅದಕ್ಕೆ ಅವರು ಹೌದಂದ್ರ? ಆದ್ರೆ ಇಲ್ಲ ಅಂತ ಕೂಡ ಹೇಳಲಿಲ್ವಲ್ಲ. ಈ ವಿಷಯನಾಗಾದ್ರೆ ಸರಿಯಾಗಿ ನೋಡ್ಕೊಳ್ಬೇಕು ಅಂತಾಯ್ತು. ಒಂದು ತಲೆಯಲ್ಲಿರ್ಲಿ, ನಿಂಗೆ ಈ ವಿಷಯ ನಿಜ ಆದ್ರೆ ನಿಂಗೆ ಉಡುಗೊರೆ ಸಿಗುತ್ತೆ, ಆದ್ರೆ ಇಲ್ಲ ಅಂದ್ರೆ ದಂಡ ಸಿಗುತ್ತೆ. ನಿಮ್ಮ ಆಜ್ಞೆ ಯಜಮಾನ್ರೆ. ಆದ್ರೆ ನಾನ್ ಅಂದ್ಕೊಂಡಿದ್ದೆ ಇದು ಒಬ್ರಿಗ್ ಮಾತ್ರ ಬರೋದು ಅಂತ. ಇದು ಹೇಗಾಗಕ್ ಸಾಧ್ಯ? ಜುಲಾಹ ಮತ್ತೆ ಅವನ ಮಗಳನ್ನ ಮನೆ ಕರೆಸಿ ಮಾತಾಡಬೇಕು, ಏನಂತ ನೋಡ್ಬೇಕಿದನ್ನ. ಸರಿ, ಹೀಗೆ ಮಾಡ್ತೀನಿ, ಇದೇ ಸರಿಯಾದ ಉಪಾಯ. ನೋಡೋಣ ಏನಾಗುತ್ತೆ ಅಂತ. ನೋಡು ಏನ್ ವಿಷಯ ಅಂತ ನಿಜ ಹೇಳು ನಂಗೆ. ನಿಮ್ಮಾಜ್ಞೆ ಯಜಮಾನ್ರೆ. ಆದ್ರೆ ಹೇಗೇಳೋದು? ನಿನ್ ಮಗಳಿಗೆ ಬಂಗಾರದ ನೂಲ್ ಮಾಡಕ್ ಬರುತ್ತೋ ಇಲ್ವೋ ಅಂತ ನಂಗೆ ಹೇಳು ನೀನು, ಬೇಗ ಹೇಳು. ಅಯ್ಯ ನೋಡು, ನಿನ್ ಮಗಳು ತುಂಬಾ ಸುಂದರವಾಗಿದ್ದಾಳೆ, ಅದ್ರ ಮೇಲೆ ಸ್ವಲ್ಪ ಕಲ್ತಿದ್ದಾಳಂತಾನು ನಾನು ಕೇಳಿದ್ದೀನಿ. ಮತ್ತೆ ಈ ವಿಷಯ ನಿಜ ಆದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ. ಏನ್ ಹೇಳ್ತೀಯ ನೀನು? ಏನು ಹಂಗಲ್ಲ, ಏನು ಇಲ್ಲ. ಹಾ 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 ಸಾಹೇಬ್ರೆ, ನನ್ ಮಗಳಿಗೆ ಬಂಗಾರದ ನೂಲ್ ಮಾಡಕ್ ಬರುತ್ತೆ, ಅವಳಿಗೆ ಬಂಗಾರದ ನೂಲ್ ಮಾಡಕ್ ಬರುತ್ತೆ. ನಿಜವಾಗ್ಲೂ? ಸರಿ, ಹಾಗಾದ್ರೆ ಅವಳೊಂದ್ ಕೆಲ್ಸ ಮಾಡ್ಲಿ, ನಂಗೆ ಬಂಗಾರದ ನೂಲ್ ಮಾಡ್ಕೊಡ್ಲಿ. ನಿಜ? ಒಂದ್ಸಲ ನಾನ್ ಹೇಳೋದನ್ನ ಕೇಳಿ. ಹಾ ಸಾಹೇಬ್ರೆ, ಬರುತ್ತೆ, ಅವಳಿಗೆ ಬಂಗಾರದ ನೂಲ್ ಮಾಡಕ್ ಬರುತ್ತೆ, ನೀವ್ ಒಂದ್ಸರಿ ಹೇಳಿ. ಹಾ, ಆದ್ರೆ ಮನೇಲಿ ಮಾಡ್ಕೊಂಡು ತರೋದಿಲ್ ನಡಿಯಲ್ಲ, ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡ್ಬೇಕು. ಹಾ ಸರಿ ಅಯ್ಯ. ಹಾ, ನಿಂಗೆ ನನ್ ಮನೇಲೆ ಒಂದು ಕೊಠಡಿಲಿ ಎಲ್ಲ ವ್ಯವಸ್ಥೆ ಮಾಡಿ ನಾನ್ ಕೊಡ್ತೀನಿ, ಮತ್ತೆ ನಿಂಗೆ ಅಲ್ಲಿ ಯಾವುದೇ ಕೊರತೆ ಇರಲ್ಲ, ಮತ್ತೆ ನಿಂಗ್ ಯಾರು ಬಂದು ಏನು ತೊಂದರೆ ಕೊಡಲ್ಲ. ನಿಂಗ್ ಏನ್ ಬೇಕು ಕೇಳು, ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನಾನ್ ಎಷ್ಟು ನೂಲ್ ಕೊಡ್ತೀನೋ ಅಷ್ಟೇ ಬಂಗಾರದ ನೂಲ್ ನೀನ್ ಮಾಡ್ಬೇಕು. ದಯವಿಟ್ಟು ನೀವು ನನ್ ಮಾತೊಂದ್ಸಲ ಕೇಳಿ ಹುಜೂರ್. ಇಲ್ಲ, ಇನ್ನೇನು ಕೇಳೋದು ಹೇಳೋದು ಏನಿಲ್ಲ, ನೀನು ನಾಳೆ ಬೆಳಿಗ್ಗೆ ಬಾ, ನಿನ್ನ ಕೊಠಡಿ ನಾಳೆ ತಯಾರಾಗಿರುತ್ತೆ. ಸರಿ ಯಜಮಾನ್ರೆ, ನೀವು ಹೇಳ್ದಂಗೆ ಆಗ್ಲಿ, ನಾವೀಗ ಹೋಗ್ತೀವಿ. ಅಪ್ಪ ನೋಡಿದ್ರ ಏನಾಯ್ತಂತ? ಅವ್ರು ಏನ್ ಅನ್ಕೊಂಡಿದ್ದಾರೆ ನೋಡಿ, ನಿಮ್ಗೂ ಗೊತ್ತಲ್ಲಪ್ಪ, ಜಮೀನ್ದಾರಿ ಬಾಬು ಹತ್ರ ನಿಜ ಹೇಳಿ ಅಪ್ಪ. ನನ್ಗೆ ಏನು ಗೊತ್ತಿಲ್ಲಪ್ಪ, ಅಲ್ಲೋಗಿ ಏನ್ ಮಾಡ್ಲಿ. ಅರೆ ಮಗಳೇ, ಜಮೀನ್ದಾರರಿಗೆ ಜಾಸ್ತಿ ಏನು ವಯಸ್ಸಾಗಿಲ್ಲ, ಮತ್ತೆ ಅದ್ರ ಮೇಲೆ ಸುಂದರವ ಕೂಡ ಇದ್ದಾರೆ, ನಿಮ್ಮನ್ನ ಇಷ್ಟ ಬೇರೆ ಪಡ್ತಾ ಇದ್ದಾರೆ, ಮದುವೆ ಬೇರೆ ಆಗ್ಬೇಕು ಅಂತಿದ್ದಾರೆ. ನೀನು ಅವ್ರ ಮನೆಯಲ್ಲಿ ಆರಾಮಾಗಿರ್ಬಹುದು, ಹಾಗಾಗಿ ಈ ವಿಷಯ ಹೇಳಿ ಯಾಕೆ ಕೆಡ್ಸೋದು ಅಂತ. ಅಪ್ಪ ನೀವ್ ಏನಪ್ಪ ಮಾತಾಡ್ತಿದ್ದೀರಾ? ಒಂದ್ ವೇಳೆ ಅಲ್ಲಿ ಹೋದ್ಮೇಲೆ ಏನಾದ್ರೂ ನೇಯಕ್ಕೆ ಜಮೀನ್ದಾರಿ ಬಾಬು ನನ್ನ ಕೈಯಲ್ಲಿ ಕೊಟ್ಬಿಟ್ರೆ ನನ್ ಏನ್ ಮಾಡ್ಲಿ? ನನ್ ಕೈಲಿ ಏನೂ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲಪ್ಪ, ಸುಳ್ಳು ಹೆಂಗಪ್ಪ ಹೇಳಕ್ ಆಗುತ್ತೆ? ನೋಡ್ತಾ ಇದ್ದೀನಿ ನಾನು, ಓದಿ ನಿಂಗ್ ತಲೆ ಮೇಲೆ ಸ್ವಲ್ಪ ಬುದ್ಧಿ ಜಾಸ್ತಿ ಆಗಿದೆ. ನಾನ್ ಇದನ್ನೆಲ್ಲ ನಿನ್ ಒಳ್ಳೇದಕ್ಕೆ ಮಾಡ್ತಾ ಇರೋದು, ಅದ್ ನಿಂಗ್ ಕಾಣ್ತಾ ಇಲ್ಲ ಅಲ್ವಾ? ಹ್ಮ್ ಅಪ್ಪ, ನಾನ್ ಚೆನ್ನಾಗಿರ್ಬೇಕಂತ ನೀವ್ ಈ ತರ ಸುಳ್ಳು ಹೇಳ್ತಿದ್ದೀರಾ, ಇದು ಸರಿನಾ? ನೋಡು ಈಗ ನೀನು ಸುಮ್ಮನೆ ಬರ್ತೀಯ ನನ್ ಜೊತೆ, ನಾನೆಲ್ಲ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ, ಮತ್ತೆ ಅದಕ್ಕೆ ನೀನ್ ಏನು ಹೇಳಂಗಿಲ್ಲ, ನೀನು ಸುಮ್ಮನಿರ್ಬೇಕು. ಗೊತ್ತಾಯ್ತಾ ನಿಂಗೆ? ನೀವು ಬಂದಿದ್ದು ನಂಗೆ ತುಂಬಾ ಖುಷಿಯಾಗಿದೆ. ಹಾ ಸಾಹೇಬ್ರೆ, ನೀವೇ ಹೇಳಿದಲ್ವಾ ಬರಕ್ಕೆ. ಸರಿ, ನೀನೀಗ ನಿಶ್ಚಿಂತೆಯಿಂದ ಮನೆಗ್ ಮರಳು. ಹಾ ಸರಿ ಯಜಮಾನ್ರೆ. ನೋಡು ಈ ಕೊಠಡಿಲಿ ನಿಂಗೆ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಇನ್ನೂ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಮನೆಯ ಕೆಲ್ಸದವನಿಗೆ ಹೇಳು, ಅವನ್ ತಂದು ಕೊಡ್ತಾನೆ. ಹುಜೂರ್, ನನ್ಗೆ ಏನು ಬೇಕಾಗಿಲ್ಲ, ಆದ್ರೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀನ್ ನಂಗೊಂದ್ ಕೆಲ್ಸ ಮಾಡ್ಬೇಕು. ಅದು ಅಲ್ಲಿ ನೋಡು, ಅಲ್ಲಿ ಕೆಲವು ಸಾಧಾರಣ ನೂಲ್ಗಳು ಇಟ್ಟಿವಿರೆ, ಅವುಗಳನ್ನ ನೀನು ಬಂಗಾರದ ನೂಲ್ಗಳನ್ನಾಗಿ ಮಾಡ್ಬೇಕು. ಇವ್ರಿಗಿಂತನಾ? ಹಾ, ನಾಳೆ ಬೆಳಿಗ್ಗೆ ಒಳಗೆ ಎಲ್ಲಾ ನೂಲ್ಗಳನ್ನು ನೀನು ಬಂಗಾರದ ನೂಲಾಗಿ ಮಾಡ್ಬೇಕು. ನೀವ್ ಒಂದ್ಸಲ ನನ್ ಮಾತನ್ನ ಕೇಳಿ. ಈಗಲ್ಲ, ನಾನ್ ನಾಳೆ ಬೆಳಿಗ್ಗೆ ಬಂದು ನೀನ್ ಏನ್ ಹೇಳ್ತೀಯೋ ಅದನ್ನೆಲ್ಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನೀನ್ ಆ ನೂಲ್ಗಳನ್ನ ಬಂಗಾರದ ನೂಲಾಗಿ ಮಾಡ್ಬೇಕು. ನಿನ್ ಊಟ ಎಲ್ಲ ನೀನ್ ಕಡ್ದೊಡನೆ ನಿನ್ನ ಹತ್ರನೇ ಬರುತ್ತೆ, ಮತ್ತೆ ನಿನ್ ಕೆಲ್ಸ ಏನು ಅಂದ್ರೆ ಬಂಗಾರದ ನೂಲ್ ಮಾಡೋದು.
ಅದನ್ನ ನೀನ್ ಮಾಡಿದ್ರೆ ನಾನ್ ಹೇಳ್ದಂಗೆ ನಿನ್ನ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ಅದ್ರ ಪರಿಣಾಮ ಸರಿಯಾಗಿರಲ್ಲ ನೋಡು, ಗೊತ್ತಾಯ್ತಾ? ಈಗ ನಾನೇನ್ ಮಾಡ್ಲಿ ಅಪ್ಪ? ಅಪ್ಪ ನೀವ್ ಏನಪ್ಪ ನನ್ನ ಇಷ್ಟ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕ್ಸಿದ್ದೀರಾ? ಇಲ್ಲೇನಪ್ಪ ಅಂದ್ರೆ ಜಮೀನ್ದಾರಿನು ನನ್ ಮಾತ ಕೇಳ್ತಾನೆ ಇಲ್ಲ. ಈ ಸಾಧಾರಣವಾದ ದಾರದಲ್ಲಿ ಬಂಗಾರದ ದಾರ ಹೆಂಗಪ್ಪ ಮಾಡೋದು? ಯಾರು ಹೇಳಿದ್ದು ಮಾಡಕ್ಕಾಗಲ್ಲ ಅಂತ? ಮಾಡಿದ್ರೆ ಎಲ್ಲ ಆಗುತ್ತೆ. ಯಾರು ಯಾರು ಯಾರದು ಮಾತಾಡ್ತಿರೋದು? ಅರೆ ನಾನ್ ನಿಂಗೆ ಕಾಣಿಸ್ತಾ ಇಲ್ವಾ? ಇಲ್ಲ, ನನ್ ಮುಂದೆ ಬಂದ್ ಮಾತಾಡು. ಸರಿ, ಹಾಗಾದ್ರೆ ನಿನ್ ಕಾಲ್ ಕೆಳಗ್ ನೋಡು, ನಿನ್ ಮುಂದೆ ಬರ್ತೀನಿ. ನೀವ್ ಯಾರು? ನಿಮ್ ಹೆಸರೇನು? ನನ್ನ ಹೆಸರು ಕಟ್ಕೊಂಡು ನೀನೇನ್ ಮಾಡ್ತೀಯ? ನಿಂಗಂತೂ ಬಂಗಾರದ ನೂಲ್ ಮಾಡ್ಬೇಕಲ್ವಾ? ಹಾ, ಅದೇ ಮಾಡ್ಬೇಕು. ಆದ್ರೆ ನಿಮ್ ಕೈಲಿ ಆಗುತ್ತಾ? ಹಾ ಬರುತ್ತೆ ಬರುತ್ತೆ ಬರುತ್ತೆ. ಆದ್ರೆ ಅದ್ರ ಬದ್ಲಿಗೆ ನಂಗೇನ್ ಕೊಡ್ತೀಯ? ನನ್ ಹತ್ರ ನಿಮ್ ಕೊಡಕ್ ಏನೂ ಇಲ್ಲ. ಈಗಿಲ್ಲ ಹೌದು, ಆದ್ರೆ ಜಮೀನ್ದಾರ್ ಜೊತೆ ಮದುವೆ ಆಗುವಾಗ ನಿಂಗೇನೋ ಒಂದ್ ಸಿಗುತ್ತೆ. ಏನ್ ತಗೋತೀರಾ ಹೇಳಿ? ನಿಮ್ಗೆ ಎಷ್ಟ್ ದುಡ್ಡು ಬೇಕು? ದುಡ್ಡಾ? ದೊಡ್ಡ ನನಗ್ಬೇಡ. ಸರಿ, ಹಾಗಾದ್ರೆ ನಿಮ್ಗೇನ್ ಬೇಕು? ನಿಮ್ಗೆ ಬಂಗಾರ ಬೇಕಾ? ಸರಿ, ಒಂದ್ ಕೆಲ್ಸ ಮಾಡೋಣ. ನಿಂಗಾಗೋ ಮೊದ್ಲು ಮಗು ನಂಗ್ ಕೊಡಬೇಕು. ಹೇಳು, ಏನ್ ಹೇಳ್ತೀಯ ನೀನ್ ಅದಕ್ಕೆ? ಅದೇನದು? ಅದನ್ ನಿಂಗೆ ಕೊಡಕ್ಕಾಗತ್ತೆ? ನೋಡು, ನಿಂಗ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಈಗಲೇ ಹೊರಟೋಗ್ತೀನಿ. ಬಿಡ ಬಿಡ, ನೀವ್ ಹೋಗ್ಬೇಡಿ. ಆದ್ರೆ ನನ್ ಕೈಲಿ ಹಿಂಗ್ ಕೊಡಕ್ಕಾಗತ್ತೆ? ಒಂದ್ ವೇಳೆ ಹಿಂಗೇನಾದ್ರೂ ನಡೆಯುತ್ತಾ, ನಿಮ್ಗೆ ಬೇರೆ ಏನಾದ್ರೂ ಕೊಡ್ಲಾ? ನನ್ ಕೈಲಿ ಹಾಗೋದ್ ಕೊಡ್ತೀನಿ. ಅರೆ ಕೂಗ್ಬೇಡ ಈಗ. ಸರಿ, ಒಂದ್ ಕೆಲ್ಸ ಮಾಡು, ನಿಂಗ್ ಮೊದಲನೇ ಮಗು ಆದಾಗ ನಾನ್ ಬರ್ತೀನಿ. ಅಷ್ಟೊತ್ತಿಗೆ ನೀನ್ ನನ್ನ ಹೆಸರು ಹೇಳಬೇಕು. ಮೂರ್ ಚಾನ್ಸ್ ಕೊಡ್ತೀನಿ. ಏನ್ ಹೇಳ್ತೀಯ ಹೇಳು ಹೇಳು. ಒಪ್ಕೋತೀನಿ ಒಪ್ಕೋತೀನಿ. ಸರಿ, ಹಾಗಾದ್ರೆ ಒಳ್ಳೆ ವಿಷಯ, ನಾನೀಗ ಮಾಡ್ತೀನಿ. ಓ, ಹಾಗಾದ್ರೆ ನಿಂಗೆ ನಿಜವಾಗ್ಲು ಬಂಗಾರದ ನೂಲ್ ಮಾಡಕ್ ಬರುತ್ತೆ? ಇಲ್ಲ ಹಜೂರ್. ಇಲ್ಲ ಇಲ್ವಾ? ಇಲ್ಲ ಅಂದ್ರೆ ಏನರ್ಥ? ನಾನು ಮಾಡಿಲ್ಲ. ಹಾಗಾದ್ರೆ ಯಾರು? ನಾನು ಆರಂಭದಿಂದಾನೇ ನಿಮ್ಗೆ ಈ ವಿಷಯನೇ ಹೇಳ್ಬೇಕಂತ ಬರ್ತಿದ್ದೆ. ನನ್ಗೆ ಬಂಗಾರದ ದಾರ ಮಾಡಕ್ಕಲ್ಲ ಬರೋದಿಲ್ಲ ಅಂತ. ಅಪ್ಪ ನಿಮ್ಮ ಹತ್ರ ಈ ವಿಷಯ ಹೇಳೋದಕ್ಕೆ ಇಷ್ಟಪಟ್ಟಿಲ್ಲ, ಮತ್ತೆ ನನ್ನನ್ ಹೇಳೋದಕ್ಕೂ ಬಿಟ್ಟ ಇಲ್ಲ ಅಪ್ಪ. ಆದ್ರೆ ನನ್ಗೆ ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಈ ನೂಲ್ ಹೇಗಾಯ್ತು? ನಿನ್ನೆ ನೀವು ಹೋಗ್ಬಿಟ್ರಲ್ಲ, ಆಗ ಒಂದು ಚಿಕ್ಕ ವ್ಯಕ್ತಿ ಇಲ್ಲಿಗೆ ಬಂದ. ಅವನು ಬಂಗಾರದ ದಾರ ಮಾಡ್ಕೊಟ್ಬಿಟ್ ಹೋದ. ನನ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಅವರು ನಿಮ್ ಹೆಸರು ನನ್ನ ಹತ್ರ ಹೇಳಿಲ್ಲ. ನಾನೀಗ ಆಡ್ತಿರೋ ಮಾತೆಲ್ಲ ಕೇಳಿ ಜಮೀನ್ದಾರರಿಗೆ ಕೋಪ ಬರ್ಬೋದು. ನನ್ಗೆ ನೀವು ಶಿಕ್ಷೆನೂ ಕೊಡ್ಬೋದು, ಆದ್ರೆ ನನ್ ಕೈಲಿ ಸುಳ್ಳು ಹೇಳಕ್ ಆಗೋದಿಲ್ಲ. ಗೊತ್ತಾಯ್ತು. ನಾನ್ ಅನ್ಕೊಂಡಿದ್ದೆ ನೀನು ಇವತ್ತಾದ್ರೂ ನಿನ್ ನನ್ ಕೈಗ್ ಸಿಕ್ ಬೀಳ್ತೀಯ ಅಂತ. ನೀವೇನ್ ನನ್ನ ಹತ್ರ ಏನಾದ್ರೂ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ನಿನ್ ಮೇಲೆ ನನ್ ಕೋಪನೇ ಇಲ್ಲ. ಮತ್ತೆ ನಾನ್ ನಿಂಗ್ ಹೇಳಿದ್ದು ಅಲ್ಲ, ನೀನ್ ನಂಗೆ ಸುಳ್ಳು ಹೇಳಿದಿದ್ರೆ ತುಂಬಾ ಕೋಪ ಬರ್ತಿತ್ತು. ಆದ್ರೆ ನೀನು ನಿಜ ಹೇಳ್ದೆ. ನೀನು ನೋಡಕ್ ಮಾತ್ರ ಸುಂದ್ರಿ ಅಲ್ಲ, ನಿನ್ ಮನ್ಸು ಕೂಡ ಸುಂದರವಾಗಿದೆ. ನೀನು ಯಾವುದೇ ಸ್ಥಿತಿಲೂ ಕೂಡ ಸುಳ್ಳು ಹೇಳಕ್ಕೆ ತಯಾರಿಲ್ಲ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಾನ್ ನಿನ್ನ ಮದುವೆ ಆಗ್ತೀನಿ. ಮತ್ತೆ ನಿಂಗಿದ್ರ ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀನ್ ಈಗ್ಲೇ ಹೇಳ್ಬಹುದು, ಏನು ತೊಂದರೆ ಇಲ್ಲ. ನನ್ಗೆ ಬೇರೆ ಆಸೆ ಏನಿಲ್ಲ, ಆದ್ರೆ ನನ್ಗೊಂದ್ ಸಮಸ್ಯೆ ಇದೆ. ಆ ಸಮಸ್ಯೆ ನಿಮ್ ಹತ್ರ ನಾನು ಹೇಳ್ತೀನಿ. ಈಗ ಜಮೀನ್ದಾರ್ ಮತ್ತೆ ನೇಗಾರನ ಮಗಳಿಗೆ ಮದ್ವೆ ಆಗಿ ಒಂದ್ ವರ್ಷ ಆಗಿರುತ್ತೆ. ಇವತ್ತು ಜಮೀನ್ದಾರನ ಮನೆಯಲ್ಲಿ ದೊಡ್ಡ ಫಂಕ್ಷನ್ ನಡೀತಿತ್ತು. ಯಾಕಂದ್ರೆ ಜಮೀನ್ದಾರರಿಗೆ ಮಗ ಹುಟ್ಟಿರ್ತಾನೆ, ಅದ್ರಿಂದ ಅವರು ಸಂತೋಷದಿಂದ ಊರವ್ರಿಗೆಲ್ಲ ಸಿಹಿ ಮತ್ತೆ ಬಟ್ಟೆ ಕೊಡ್ತಿದ್ರು. ಜನರೆಲ್ಲ ತುಂಬಾನೇ ಸಂತೋಷ ಪಟ್ಟಿದ್ರು.
ನೆನ್ಪಿದೆ ತಾನೆ, ನೀನೀಗ ನನ್ನ ಹೆಸರು ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ ಮಗು ನಂದಾಗುತ್ತೆ. ನಿಮ್ಗೆ ದೊಡ್ಡ ಬಂಗಾರ ಏನ್ ಬೇಕೋ ಅದೆಲ್ಲ ತಗೊಂಬಿಡಿ, ಆದ್ರೆ ನನ್ ಮಗನ್ನ ಮಾತ್ರ ಕೇಳ್ಬೇಡಿ. ಇಲ್ಲ ಇಲ್ಲ, ನೀನ್ ನನ್ನ ಹೆಸರು ಹೇಳಲೇಬೇಕು, ಇಲ್ಲ ಅಂದ್ರೆ ನಿನ್ ಮಗು ನಂದು. ನಿಂಗೆ ಮೂರು ಬಾರಿ ನಾನ್ ಕೊಡ್ತೀನಿ, ಅಷ್ಟೊಳಗೆ ನೀನ್ ಹೇಳಬೇಕು. ನಾನ್ ಹೇಳ್ತಿರೋ ಮಾತು ನೀವ್ ಕೇಳ್ತಾನೆ ಇಲ್ಲ. ಏನು ನಿಮ್ಮ ಹೆಸರು ಮಾಂತ್ರಿಕ ಕೆಟ್ಟವನ? ಅಲ್ಲ. ಆದ್ರೆ ಚಿಕ್ಕ ಪೆಹಲ್ಮಾನ್? ಅಲ್ಲ ಅಲ್ಲ ಅಲ್ಲ, ಇನ್ನೊಂದು ಬಾರಿ ಮಾತ್ರ ಬಾಕಿ ಇದೆ. ಸರಿ ಆಯ್ತು, ಇವಾಗಿಂದ ನಿಮ್ಮ ಹೆಸರು ರಾಮ್ ಕಯಾಲ್ ತಿಲಕ್ ಸಿಂಗ್. ನಿಂಗೀಗ ನನ್ನ ಹೆಸರು ಗೊತ್ತಾಯ್ತು? ಇದು ಸಾಧ್ಯನೇ ಇಲ್ಲ. ಹೇಗ್ ಗೊತ್ತಾಯ್ತು ಹೇಳು. ಏನಾಗಲ್ಲ ಅಂತಿದ್ದೀರಾ? ನೀವು ನಿಮ್ಮ ಹೆಸರನ್ನ ಹೇಳಕ್ ಕೇಳಿದ್ರಿ, ನಾನು ಆ ಹೆಸರನ್ನ ಹೇಳ್ದೆ. ರಾಮ್ ಸಿಂಗ್, ಇನ್ ಎಷ್ಟು ದಿನ ಅಂತ ಹೀಗ್ ಓಡ್ಕೊಂಡೇ ಇರ್ತೀಯ ನೀನು? ಏನ್ ಅನ್ಕೊಂಡಿದ್ದೀರಾ ನೀವು? ನಿಮಗೆ ಏನ್ ಬೇಕೋ ಅದನ್ ಮಾಡಬಹುದು ಅಂತ ಅನ್ಕೊಂಡಿದ್ದೀರಾ? ಪರವಾಗಿಲ್ಲ, ಇವತ್ತು ನಿನ್ ಮಗನ್ ತಕೊಂಡ್ ಹೋಗ್ಬೇಕು ಅಂತೇಳಿ ಕೂಡ ಇದ್ದೆ ನಾನು. ಗೊತ್ತು ರಾಮ್ ಸಿಂಗ್ ನಂಗೆ, ಯಾಕೆ ಅಂತ. ನಿನ್ ಹೆಂಡತಿ ಮತ್ತೆ ಮಕ್ಕಳು ಜೀವಂತವಾಗಿ ಆರಾಮಾಗಿ ಇಲ್ಲೇ ಇದ್ದಾರೆ. ನನ್ ಮಕ್ಕಳು ನನ್ ಹೆಂಡತಿ ಜೀವಂತವಾಗಿದ್ದಾರ? ನೀನ್ ಸುಳ್ಳು ಹೇಳ್ತಾ ಇದ್ದೀಯ. ಇಲ್ಲ, ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರು ಎಲ್ಲಿದ್ದಾರೆ ಅಂತ ನಂಗೊತ್ತು, ಮತ್ತೆ ಅವ್ರು ಹೇಗಿದ್ದಾರೆ ಅಂತ ಕೂಡ ನಂಗೊತ್ತು. ಯಾಕಂದ್ರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಾನ್ ತಕೊಂಡಿರೋದ್ರಿಂದ ನಂಗೆ ಗೊತ್ತಿರ್ಬೇಕಲ್ವಾ. ನನ್ ಹೆಂಡತಿ ಮಕ್ಕಳನ್ನ ನೀನ್ ನೋಡ್ಕೊಳ್ತಾ ಇದ್ಯಾ, ಅವ್ರು ಜೀವಂತವಾಗಿದ್ದಾರಂತ ನಂಗೆ ಕೇಳಲಿಲ್ಲ? ಆ ವಿಷಯನ ಹೇಳಕ್ಕೆ ನೀನ್ ನಂಗೆ ಸಿಕ್ಕಿದ್ರೆ ತಾನೆ? ಆ ದಿನದ ನಂತರ ನೀನ್ ಎಲ್ ಮಾಯ ಆಗೋಗಿದ್ಯೋ ದೇವ್ರಿಗೆ ಗೊತ್ತು. ಜನರನ್ನೆಲ್ಲ ಕಳಿಸಿ ಎಷ್ಟು ಹುಡುಕಾಡ್ಸಿದ್ವಿ ಗೊತ್ತಾ? ನಿನ್ ಹೆಸರು ಬೇರೆ ಗೊತ್ತಿರ್ಲಿಲ್ಲ ನಮಗೆ. ಸರಿ ಬಿಡು, ಆದದ್ದೆಲ್ಲ ಆಯ್ತು, ತಗೋ ಇದು ನಿನ್ ಹೆಂಡತಿ ಮತ್ತೆ ಮಕ್ಕಳಿರೋ ವಿಳಾಸ, ಅಲ್ಗೆ ಹೋಗು. ಅವರು ನಿಂಗೋಸ್ಕರನೇ ಕಾಯ್ತಾ ಇದ್ದಾರೆ ಕಣಯ್ಯ. ನಾನ್ ನಿಮ್ಮನ್ನ ತುಂಬಾ ತಪ್ಪಾಗರ್ಥ ಮಾಡ್ಕೊಂಡಿದ್ದೆ, ದಯವಿಟ್ಟು ನನಗ್ ಕ್ಷಮಿಸಿ. ನೀವು ಒಳ್ಳೆಯವರು, ನಿಮ್ಮನ್ನ ನಾನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ನಾನು ಈಗ ಹೋಗಿ ಮತ್ತೆ ಬರ್ತೀನಿ. ಬರೋವಾಗ ನಿನ್ ಮಗನಿಗೆ ಬಂಗಾರದ ಕೋಟು ಮತ್ತೆ ಪೈಜಾಮ ತರ್ತೀನಿ. ನೀವ್ ಇವನನ್ನ ರಸ್ತೆ ಬದಿಯಲ್ಲಿ ನೋಡದೆ ಹೋಗಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆ ಅಪ್ಪ, ನಾನು ಪ್ರಾರಂಭದಲ್ಲಿ ನಿಮ್ಮ ಜಮೀನ್ದಾರರಿಗೆ ಈ ನಿಜನ ಹೇಳ್ಬಿಟ್ಟೆ, ನನ್ಗೆ ಬಂಗಾರದ ದಾರ ಮಾಡೋದಕ್ಕೆ ಬರೋದಿಲ್ಲ ಅಂತ. ಒಬ್ಬ ಚಿಕ್ಕ ಮನುಷ್ಯ ಬಂದು ಬಂಗಾರದ ದಾರ ಮಾಡ್ಕೊಟ್ ಹೋದ. ಈಗ ಮದ್ವೆ ಆದ್ಮೇಲೆ ಒಂದು ದೊಡ್ಡ ಪರಿಶಾನ್ ಇದೆ, ನಮ್ಮ ಮೊದಲನೇ ಮಗುನ ಅವ್ರಿಗೆ ಕೊಡ್ಬೇಕಂತೆ. ಅದ್ರಿಂದಾನೆ ಮದ್ವೆ ಆದ್ಮೇಲೆ ನಾವು ಅದ್ರಿಂದ ನಮ್ ಜನರನ್ನೆಲ್ಲ ಕಳ್ಸಿ ನಮ್ಮ ಊರಲ್ಲಿ ಮತ್ತೆ ಪಕ್ಕದೂರಲ್ಲೆಲ್ಲ ಹುಡ್ಕಕ್ ಹೇಳಿದ್ವಿ. ಆದ್ರೆ ಅಂತಹ ಮನುಷ್ಯ ಎಲ್ಲೂ ಸಿಕ್ಕಿಲ್ಲ, ಅವರು ತುಂಬಾನೇ ಹುಡುಕ್ಬಿಟ್ರು. ಮತ್ತೆ ಒಂದಿನ ನೀವ್ ಹೇಳಿದ್ರಿ, ನೀವು ರಾಯ್ಬಾಬು ಅವ್ರ ಮನೆಗೆ ಹೋಗಿ ಎಲ್ಲ ಕೊಟ್ಬಿಟ್ ಬರ್ತಿರುವಾಗ ಆಗ ನೀವು ರಾಮ್ ಸಿಂಗ್ ನ ಕಾಡಿನ ದಾರಿಯಲ್ಲಿ ನೋಡಿದ್ರಿ ಅಂತ. ಹಾ ಮಗಳೆ, ಆ ದೃಶ್ಯ ಅಂತೂ ತುಂಬಾ ವಿಚಿತ್ರವಾಗಿತ್ತು. ರಾಯಣ್ಣನ್ ಮನೆಯಿಂದ ಹೊರಡುವಾಗ ತುಂಬಾ ತಡ ಆಯ್ತು. ಇನ್ನಂತೂ ಜಮೀನ್ದಾರ್ ಮನೆಗೆ ಬೇರೆ ಹೋಗ್ಬೇಕು ನಾನು. ನನ್ ಮಗಳು ತುಂಬಾ ಬೇಜಾರಲ್ಲಿದ್ದಾಳೆ. ಆ ಗಿಡ್ಡಗಿರೋ ವ್ಯಕ್ತಿ ಎಲ್ ಸಿಗ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮನೆಗೆ ಬೇಗ ಹೋಗ್ಬೇಕು ಅಂತ ಕಾಡಿನ ದಾರಿ ಏನೋ ನಾನು ತಕೊಂಡಾಗಿದೆ. ಈಗ ತಡ ಆದ್ರೆ ಕತ್ಲಾದ್ರೆ ನನ್ ಕತೆ ಮುಗೀತು, ಕಾಡಲ್ಲಷ್ಟೇ ನನ್ ಜೀವನ. ಅರೆ, ಅಲ್ಲಿ ಬೆಂಕಿ ತಾಗ್ದಾಗಿದೆಯಲ್ಲ, ಬೇಗ ಏನಂತ ನಾನ್ ಅಲ್ಲೋಗ್ ನೋಡ್ತೀನಿ. ಇವತ್ತಿನ ಊಟ ಅಂತೂ ಭರ್ಜರಿಯಾಗಾಯ್ತು. ನಾಳೆ ಅಂತೂ ನಾನು ಆ ಜಮೀನ್ದಾರರ ಮಗನ್ ತರ್ತೀನಿ. ಮತ್ತೆ ನನ್ನ ಹೆಸರಂತೂ ರಾಮ್ ಕಯಾಲ್ ತಿಲಕ್ ಸಿಂಗ್. ನಾನು ಡ್ಯಾನ್ಸ್ ಮಾಡ್ತೀನಿ, ರಿಂಗ್ 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 ರಿಂಗ್. ಆಗ್ಲೇ ನಂಗೆ ಗೊತ್ತಾಗಿದ್ದು ನೀವು ಹುಡುಕ್ತಾ ಇರೋ ಆ ಗಿಡ್ಡದಾದ ಮನುಷ್ಯ ಇವನೇ ಅಂತ. ಆದ್ರೆ ನಂಗೆ ಪೂರ್ತಿ ವಿಷಯ ಏನು ಅಂತ ಸರಿಯಾಗೇ ಗೊತ್ತಿರಲಿಲ್ಲ ಅಲ್ವಾ?
ನೀವು ಬಂದು ಹೇಳಿದ ತಕ್ಷಣ ನಂಗೆ ಗೊತ್ತಾಯ್ತು ಅದು ಅವನೇ ಅಂತ. ಮತ್ತೆ ನಾವು ಅವನಿಗೆ ತುಂಬ ದಿನದಿಂದ ಹುಡುಕಾಡ್ತಾ ಇದ್ವಿ. ಅವನು ನಮ್ಮೂರಿನ ಒಬ್ಬನೇ ಒಬ್ಬ ಬಂಗಾರದ ನೂಲು ಮಾಡುವ ವ್ಯಕ್ತಿಯಾಗಿದ್ದ. ಅವನು ಯಾವುದೋ ಜಾದುವಿನ ಮೂಲಕ ಬಂಗಾರದ ನೂಲನ್ನು ತೆಗೀತಾ ಇದ್ದ. ಇದು ನನ್ನ ತಂದೆಗೆ ಗೊತ್ತಾಗಿ ಅವನನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದು ಬಂಗಾರದ ನೂಲನ್ನು ತೆಗೀಲಿಕ್ಕೆ ಅವನಿಗೆ ಹೇಳ್ತಾರೆ. ರಾಮ್ ಸಿಂಗ್ ಅದಕ್ಕೆ ಒಪ್ಪಿಗೆನೂ ಕೊಟ್ಟಿದ್ದ, ಹಾಗೆ ಮಾಡ್ತಾನೂ ಇದ್ದ. ಆದರೆ ನನ್ನ ತಂದೆಗೆ ಅತಿಯಾಸೆಯಾಗಿ ಅವನನ್ನು ಮನೆಯಲ್ಲೇ ಕೂಡಾಕಿದ್ರು. ನಾನು ನನ್ನ ತಂದೆಗೆ ತುಂಬ ಸರಿ ಹೇಳಿದೆ, ಇದೆಲ್ಲ ಸರಿಯಲ್ಲ ಅಪ್ಪ, ಹೀಗೆ ಮಾಡಬೇಡಿ ಅಂತ. ಅವ್ರು ನನ್ನದು ಕೇಳಲೇ ಇಲ್ಲ. ಮತ್ತೆ ರಾಮ್ ಸಿಂಗ್ ಒಂದಿನ ಬಂಗಾರದ ನೂಲು ಮಾಡೋದನ್ನು ನಿಲ್ಲಿಸ್ಬಿಟ್ಟ. ಆಗ ನನ್ನ ತಂದೆ ಕೋಪ ಬಂದು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಕೊಲ್ಲೋಕೆ ಜನರನ್ನು ಕಳಿಸ್ತಾರೆ. ನನಗೆ ಈ ವಿಷಯ ಗೊತ್ತಾದ ಕೂಡಲೇ ರಾಮ್ ಸಿಂಗ್ನ ಹೆಂಡತಿ ಮತ್ತು ಅವನ ಮಕ್ಕಳನ್ನ ಪಕ್ಕದೂರಲ್ಲಿ ಸುರಕ್ಷಿತವಾಗಿ ಕಳಿಸಿಕೊಟ್ಟೆ ನಾನು. ಈ ಕಡೆ ರಾಮ್ ಸಿಂಗ್ ಓಡೋಗ್ತಾನೆ, ಮತ್ತು ಸ್ವಲ್ಪ ದಿನದಲ್ಲೇ ನನ್ನ ತಂದೆ ಸತ್ತೋಗ್ತಾರೆ. ಮತ್ತೆ ರಾಮ್ ಸಿಂಗ್ನ ಯಾರು ಯಾವಾಗಲೂ ಎಲ್ಲೂ ನೋಡೇ ಇಲ್ಲ. ಆದರೆ ನಾನು ಅಂದ್ಕೊಂಡಿರಲಿಲ್ಲ ರಾಮ್ ಸಿಂಗ್ ಈ ರೀತಿ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾನೆ ಅಂತ. ಅದ್ರ ನಂತರ ನೀನು ಬಂಗಾರದ ನೂಲು ಮಾಡೋ ವಿಷಯ ನನ್ನ ಕಿವಿಗೆ ಬಿದ್ದ ಕೂಡಲೇ ನಂಗೆ ಸ್ವಲ್ಪ ಜೀವ ಬಂದಾಗಾಯ್ತು. ನಾನು ಅಂದ್ಕೊಂಡಿದ್ದೆ ನಿಂಗೆ ರಾಮ್ ಸಿಂಗ್ನ ಏನಾದರೂ ವಿಷಯ ಗೊತ್ತಿರ್ಬೋದು ಅಥವಾ ಅವನೇ ನಿಂಗೆ ಇದನ್ನು ಕಲಿಸಿರ್ಬೋದು ಅಂತ. ಆದರೆ ನೀನೆಲ್ಲ ನಿಜ ಹೇಳಿದೆ, ನನಗೆ ತುಂಬ ಖುಷಿಯಾಯಿತು. ಆದರೆ ನನಗೆ ದುಃಖ ಕೂಡ ಆಯಿತು, ಯಾಕಂದರೆ ರಾಮ್ ಸಿಂಗ್ನ ಬಗ್ಗೆ ಏನೂ ಗೊತ್ತಾಗಿಲ್ಲ. ನಡೆಯೋದಿಲ್ಲ, ಒಳ್ಳೆಯದೇ ನಡೆಯುತ್ತೆ. ಅವರು ಇಷ್ಟು ವರ್ಷ ಆದ್ಮೇಲೆ ಅವ್ರ ಮಕ್ಕಳು ಮತ್ತೆ ಈ ಹೆಂಡತಿನ ನೋಡಕ್ಕೋಗ್ತಾರೆ. ಇದೆಲ್ಲ ಆಗೋದಕ್ಕೆ ನೀನೇ ಕಾರಣ ಕಣೆ, ಯಾಕಂದ್ರೆ ನಿನ್ನ ಸತ್ಯವಂತತೆಯಿಂದ ನಮಗೆಲ್ಲ ವಿಷಯ ಗೊತ್ತಾಯ್ತು. ಅದರಿಂದ ರಾಮ್ ಸಿಂಗ್ ನಮ್ಗೆ ಸಿಕ್ಕ, ಇಲ್ಲ ಅಂದ್ರೆ ಇದು ನನ್ನ ಮನಸ್ಸಲ್ಲಿ ಒಂದು ಮಾಸಲಾಗದ ಚುಕ್ಕೆಯಾಗಿ ಉಳಿತಿತ್ತು. ನನ್ನನ್ನು ಕ್ಷಮಿಸ್ಬಿಡಿ ಅಳಿ, ಅಂದ್ರೆ ನನ್ನ ಮಗಳು ಯಾವಾಗಲೂ ನಿಜಾನ ಹೇಳಬೇಕು ಅಂತೇಳಿ ಹೇಳ್ತಾ ಇದ್ಲು. ಆದರೆ ನಾನು ಅವಳನ್ನು ನಿಲ್ಲಿಸಿದ್ದೆ, ಯಾಕಂದರೆ ಅವಳು ಒಳ್ಳೆ ಜೀವನಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದೆ. ಆದರೆ ಈಗ ನಂಗೆ ಗೊತ್ತಾಗಿದೆ, ಸುಳ್ಳಿಂದ ಯಾರ ಜೀವನನೂ ಒಳ್ಳೇದಾಗಲ್ಲ, ಮತ್ತು ನಿಜ ಹೇಳೋದ್ರಿಂದ ಯಾರ ಜೀವನನೂ ಕೆಟ್ಟದಾಗಲ್ಲ ಅಂತ. ಅಯ್ಯೋ ಮಾವ, ನೀವು ಕ್ಷಮೆ ಕೇಳಬೇಡಿ. ನಿಮ್ಮ ಮನಸ್ಸಲ್ಲಿ ಪಶ್ಚಾತ್ತಾಪ ಆಗಿ ನೀವು ಸರಿಯಾಗಿದ್ದೀರಾ ಅಂದರೆ ಒಳ್ಳೇದಲ್ವಾ? ಮತ್ತೆ ಅದಕ್ಕಿಂತ ದೊಡ್ಡ ಸಂತೋಷ ನಂಗೆ ಯಾವುದೂ ಇಲ್ಲ. ಮತ್ತೆ ಯಾವಾಗಲೂ ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ. ಹೇಗೆ ಹೇಳ್ತೀ, ನೀನೇನು ಹೇಳ್ತೀಯ? ಹಾ ರೀ, ಸರಿಯಾಗಿ ಹೇಳಿದ್ರಿ.